ನನಗೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಭಾಳ ಗೌರವ ಇದೆ. ಅವರು 40-45 ವರ್ಷ ರಾಜಕಾರಣ ಮಾಡಿದವರು. ಪಾಪ ಯಾವತ್ತೂ ಒಂದು ನಿಷ್ಠೆಯಿಂದ ನಡ್ಕೊಂಡು ಹೋದ ವ್ಯಕ್ತಿ, ಆದರೆ ಯಾವುದೋ ಒಂದು ಚೋಟಾ ಸಿಗ್ನೇಚರ್ ಯಾರೋ ಹಾಕಿದ್ರಲ್ವಾ, ಅದರಿಂದ ಅವ್ರು ಜೈಲಿಗೆ ಹೋಗಬೇಕಾಯ್ತು. ಆ ಚೋಟಾ ಸಿಗ್ನೇಚರ್ ಹಾಕಿದ್ದು ಯಾರು? ವಿಜೇಂದ್ರ ಅವರೇ. ಯಾಕೆ ಪ್ರಶ್ನೆಗಳೆಲ್ಲ ಕೇಳ್ತಿದ್ದೀನಿ ಅಂದರೆ, ಇಶ್ಯೂಸ್ ಮೇಲೆ ಮಾತಾಡಿ ಸರ್. ನನಗೆ ಗೊತ್ತು ಇದಾದಮೇಲೆ ನಿಮ್ಮ ಐ ಟಿ ಟೀಮ್ ತುಂಬ ಆ್ಯಕ್ಟಿವ್ ಇದೆ, ಸ್ಟ್ರಾಂಗ್ ಇದೆ, ಪೇಡ್ ಕಾಮೆಂಟ್ಸ್ ಎಲ್ಲ ಇರುತ್ತೆ ಕೆಳಗಡೆ. ಇದು ತುಂಬ ಆ್ಯಕ್ಟಿವ್ ಆಗುತ್ತೆ ಇವತ್ತು ನಾಳೆ, ಬಟ್ ವಿ ಡೋಂಟ್ ಕೇರ್. ಮತ್ತೆ ಹೋಗ್ಲಿ, ನೀವು ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರನ್ನ ಬೈದಿದ್ದೀರಾ ಅಂತ ನೀವು ನಮ್ಮನ್ನು ಕ್ಷಮೆ ಕೇಳಿ ಅಂತಲೂ ಕೇಳಲ್ಲ. ನೀವ್ಯಾರು ನಮ್ಮನ್ನು ಕ್ಷಮೆ ಕೇಳಕ್ಕೆ? ಈ ಕ್ಷಮೆನ ನಿಮಗೆ ಸಾಧ್ಯ ಆದರೆ ನಿಮ್ಮ ಪಾರ್ಟಿನ ಕಟ್ಟಿದ್ರಲ್ಲ ಈಶ್ವರಪ್ಪನವ್ರನ್ನ ಕೇಳಿ, ನಿಮ್ಮ ಪಾರ್ಟಿನ ಇಷ್ಟು ದೂರ ತೊಗೊಂಬಂದ್ರಲ್ವ ಯತ್ನಾಳ್ನವ್ರನ್ನ ಕೇಳಿ, ಅವ್ರಿಗೆ ಆನ್ಸರ್ ಮಾಡಿ. ಸಾಧ್ಯ ಆದರೆ ಇದಕ್ಕೆಲ್ಲ ಆನ್ಸರ್ ಮಾಡಿ ವಿಜೇಂದ್ರ ಅವರೇ. ಬರ ಪರಿಹಾರದ ಬಗ್ಗೆ ಕೇಂದ್ರ ಸರ್ಕಾರನ ನಾವು ಭಿಕ್ಷೆ ಬೇಡದಂದು ಬೇಡದ್ವಿ, ಕೊಡಲಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಸ್ಪಂದಿಸಲಿಲ್ಲ. ಡೆಲ್ಲಿಯಲ್ಲಿ ಹೋಗಿ ಸ್ಟ್ರೈಕ್ ಮಾಡಿದ್ವಿ, ನೀವು ಬಾಯಿ ಬಿಚ್ಚಲಿಲ್ಲ. ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಕೇಸ್ ಹಾಕಿ ಗೆದ್ಕೊಂಡ್ಬಂದು ಪರಿಹಾರ ತಗೊಳ್ಳೋ ಪರಿಸ್ಥಿತಿ ಬಂದಿದೆ ನಮಗೆ. ಅಂದರೆ ಕೇಂದ್ರ ಸರ್ಕಾರ ಬಿಡಿ, ನೀವಷ್ಟು ಸಂಸದರಿದ್ದರೂ ನೀವು ತರಕ್ಕಾಗಲಿಲ್ಲಲ್ವಾ, ಈ ಬಾರಿ ನಾವು 19-21 ಸೀಟ್ ಗೆಲ್ತೀವಿ. ನನಗಿರೋ ಮಾಹಿತಿ 19-21 ಸೀಟು ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಈ ಸಂಸದರನ್ನ ಕರ್ಕೊಂಡೋಗಿ ಕೇಂದ್ರದಲ್ಲೂ ನಮ್ಮ ಸರ್ಕಾರ ಇರುತ್ತೆ, ನಮ್ಮ ಸರ್ಕಾರದ ಹತ್ರ ಹೋಗಿ ನಾವು ಫಂಡ್ನ ರಿಲೀಸ್ ಮಾಡ್ಕೊಂಡು ಬರ್ತೀವಿ. ರಾಜ್ಯಾಧ್ಯಕ್ಷರಾಗಿ ದಯವಿಟ್ಟು ಇಶ್ಯೂಸ್ ಮೇಲೆ ಮಾತಾಡಿ ಸರ್, ಇಶ್ಯೂಸ್ ಮೇಲೆ ಮಾತಾಡಿ, ಪ್ರಶ್ನೆ ಮಾಡಿ. ನಾವು ಬೇಡ ಅಂತಿಲ್ಲ, ನಾವು ವಿಮರ್ಶೆಗೆ ಸಿದ್ಧ ಇದ್ದೀವಿ ಸರ್, ನಾವೇನು ಎದುರ್ತಾ ಇಲ್ಲಲ್ವಾ. ನಿಮ್ಮ ವಿಮರ್ಶೆಗಳಿಗೆ, ನಿಮ್ಮ ಸೋಷಿಯಲ್ ಮೀಡಿಯಾ ಕಾಮೆಂಟ್ಗಳಿಗೆ ನಮ್ಮ 0.1% ಏಕಾಗ್ರತೆನೂ ನೀವು ಚದುರ್ಸೋಕ್ಕಾಗಲ್ಲ ಸರ್. ಬಟ್ ನಾನೇನು ಅಂದರೆ, ಹೇಳ್ತಾರೆ ಅಪೋಸಿಷನ್ ಇಸ್ ದ ವಾಚ್ ಡಾಗ್ ಆಫ್ ದ ಡೆಮೋಕ್ರಸಿ ಅಂತ. ನೀವು ಯಾಕೆ ಅಪೋಸಿಷನ್ ರೋಲ್ನ ಕರೆಕ್ಟಾಗಿ ನಿರ್ವಹಿಸ್ತಿಲ್ಲ, ಏನಾದರೂ ಮಾತಾಡಿದ್ರೆ 2-3 ದಿನ ಪರ್ಸ್ನಲ್ ವಿಚಾರಕ್ಕೆ ಅಟ್ಯಾಕ್ ಮಾಡಿಬಿಡ್ತೀರ, ಕಟಿಂಗ್ ಮಾಡಿಸ್ಕೊಂಬನ್ರಿ ಅಂತ ಕೇಳ್ತೀರ ನಮ್ಮ ಸಾಹೇಬರಿಗೆ. ಸರ್, ನಿಮ್ಮ ಪಾರ್ಟಿಯಲ್ಲಿರೋ MLAಗಳು ಇಂಥ ಕಾಮೆಂಟ್ ಮಾಡಲ್ಲ. ನಮ್ಮ ಹಿರಿಯರು ಆವಾಗ ನಮ್ಮ DK ಸಾಹೇಬರು ಗಡ್ಡದ ಬಗ್ಗೆ ಮಾತಾಡಿದ್ರು, ಮಾನ್ಯ ಅಶೋಕ್ ಸರ್ ಅವರು. ನಂತರ ಅದು ಮುಜುಗರಕ್ಕೀಡಾಗಿ ಅವ್ರು ಕ್ಷಮೆ ಕೇಳಿದ್ರು. ನೀವು ಇಂಥ ವಿಚಾರ ಮಾತಾಡ್ತಿದ್ದೀರಾ? ನಾನು ವಿಜೇಂದ್ರ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಕರ್ನಾಟಕದ ರಾಜಕಾರಣದಲ್ಲಿ ನೀವು ನಾವು ಇನ್ನೊಂದು 30 ವರ್ಷ ಕಿತ್ತಾಡಬೇಕು. ದಯವಿಟ್ಟು ಇಶ್ಯೂಸ್ ಮೇಲೆ ಕಿತ್ತಾಡೋಣ. ನಮ್ಮನ್ನು ಪ್ರಶ್ನೆ ಮಾಡಿ ಸರ್, ಇಶ್ಯೂಸ್ ಮೇಲೆ ಮಾಡಿ. ವೈಯಕ್ತಿಕ ತೇಜೋದೇ ಬೇಡ ಸರ್. ಇವತ್ತು ಮಧು ಬಂಗಾರಪ್ಪ ಸಾಹೇಬರು OBC ಸಮುದಾಯದ ಪ್ರೆಸಿಡೆಂಟ್ ರೀ. ಇವತ್ತು ಗ್ಯಾರಂಟಿಗಳು ಏನು ಕರ್ನಾಟಕದಲ್ಲಿ ಅನುಷ್ಠಾನ ಆಗ್ತಿದೆ, ಆ ಗ್ಯಾರಂಟಿಗಳ ಸಮಿತಿಯ ಉಪಾಧ್ಯಕ್ಷರಾಗಿದ್ದವ್ರಿ. ಇವತ್ತು ಆ ಗ್ಯಾರಂಟಿಗಳಲ್ಲಿ ಅವ್ರ ಐಡಿಯಾ ಇದೆ, ಬಂಗಾರಪ್ಪನವ್ರು ರಕ್ತ ರೀ. ಇವತ್ತು ಅವರು ಕಷ್ಟಪಟ್ಟು ರಾಜಕಾರಣದಲ್ಲಿ 20-25 ವರ್ಷ ಸ್ಟ್ರಗಲ್ ಮಾಡಿ ಏಕಾಏಕಿ ಬಂದು ಅವರೇನೋ ಮಿನಿಸ್ಟರ್ ಆಗಿದ್ದಲ್ಲ ರೀ. ಎಷ್ಟು ಸೋಲು ನೋಡಿದ್ರು, ಎಷ್ಟು ಗೆಲುವು ನೋಡಿದ್ರು, ಎಷ್ಟು ಅವಮಾನ ಅನುಭವಿಸಿದ್ರು. ಆದ್ರೆ ಆಚೆನೂ ಬಂದು ಬೆಳೆಯೋದಿದೆ ಅಲ್ಲ, ಅಷ್ಟು ಸುಲಭ ಅಲ್ಲ. ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಹುಡುಗರ ಬಗ್ಗೆ ಯಾಕೆ ವಿಜೇಂದ್ರ ಅವರೇ ನಿಮಗೆ ಬೇಜಾರು? ನಮ್ಮ ಕತೆ ಬಿಡಿ, ನಿಮ್ಮ ಸಮುದಾಯ ನಿಮ್ಮಿದ್ರಲ್ಲಿ ಇರ್ತಕ್ಕಂಥ ಬ್ಯಾಕ್ವರ್ಡ್ ಕಮ್ಯುನಿಟಿ ಲೀಡರು ಈಶ್ವರಪ್ಪನವ್ರು ದೂರ ಮಾಡಿಬಿಟ್ರು ಅಲ್ಲಿಗೆ. ಬಿಡಿ ವಿಜೇಂದ್ರ ಅವರೇ, ಬ್ಯಾಕ್ವರ್ಡ್ ಕಮ್ಯುನಿಟಿಯವರು ಎಮರ್ಜ್ ಆಗಲಿ. ಐಡಿಯಾಲಜಿಕಲಿ ಚರ್ಚೆಗೆ ನಾನು ಅವ್ರನ್ನ ವಿನಂತಿಸ್ತೇನೆ. ಮೋಸ್ಟ್ಲಿ ದಯವಿಟ್ಟು ನಾಳೆ ಇಶ್ಯೂಸ್ ಮೇಲೆ ಕೌಂಟರ್ ಕೊಡಿ ಸರ್. ಇಲ್ಲ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತೀವಿ ಅಂದರೆ ಮಾಡ್ಬೋದು ಸರ್. ನಾವು ವಿಮರ್ಶೆಗೆ ಸಿದ್ಧವಾಗಿದ್ದೀವಿ, ವಿಮರ್ಶೆಗಳನ್ನ ಸ್ವೀಕರಿಸಲು ಸಿದ್ಧವಾಗಿದ್ದೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60.
ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.